ಎಲ್ರಿಗೂ ನಮಸ್ಕಾರ ಬಂದಿರೋ ಮೀಡಿಯಾ ಪಾರ್ಟ್ನರ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ನನಗೆ ಫಸ್ಟ್ ಟೈಮ್ ಈ ಥರ ಒಂದು ಸ್ಪೆಷಲ್ ಸಾಂಗಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಒಂದು ಅಪರ್ಚುನಿಟಿ ಸಿಕ್ಕಿದ್ದು ನನಗೆ ಇನಿಷಿಯಲಿ ತುಂಬ ಭಯ ಆಯಿತು ಅಂದರೆ ಬೇರೆ ಒಂದು ಸಿನಿಮಾದಲ್ಲಿ ಬರೀ ಒಂದು ಸಾಂಗ್ ಪರ್ಫಾರ್ಮ್ ಮಾಡೋದು ಅಂದರೆ ಹೆಂಗೆ ತೊಗೋಬೋದು ಜನ ಅಥವಾ ನಾನು ಡಿಫ್ರೆಂಟಾಗಿ ಕಾಣಿಸ್ಕೋಬೇಕು ಅಂದರೆ ಹೇಗೆ ನಾನು ರಿಸೀವ್ ಮಾಡ್ಬೋದು ಅನ್ನೋದೆಲ್ಲ ತುಂಬ ಸ್ವಲ್ಪ ತಲೆಯಲ್ಲಿತ್ತು ಬಟ್ ಚಂದನ್ ಅವರ ಸಾಂಗ್ ಕೇಳಿದ್ಮೇಲೆ ನವರಸನ್ ಸರ್ ಅವರು ತುಂಬ ಧೈರ್ಯ ಕೊಟ್ಟಿದ್ದಾರೆ ನನಗೆ ಇಲ್ಲ ತುಂಬ ಚೆನ್ನಾಗಿ ತೋರಿಸ್ತೀವಿ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳಿ ಸೊ ಒಂದು ಧೈರ್ಯ ಮಾಡಿ ಒಂದು ಅಟೆಂಪ್ಟ್ ಮಾಡಿದ್ದೀನಿ ಚಂದನ್ ಶೆಟ್ಟಿ ಅವ್ರ ಸಾಂಗ್ಸ್ ನಾವೆಲ್ಲರೂ ಕೇಳಿದ್ವಿ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ವಿ ಇನ್ಫ್ಯಾಕ್ಟ್ ಅವ್ರನ್ನ ಬಿಗ್ ಬಾಸ್ ಟೈಮಿಂದನೂ ವಿವ್ ಆಲ್ ಬೀನ್ ಫಾಲೋಯಿಂಗ್ ಎಸ್ಪೆಷಲಿ ನಾನು ನಮ್ಮನೇಲಿ ಲೈಕ್ ಅವರೇ ವಿನ್ ಆಗಲಿ ಅಂತೆಲ್ಲ ವಿಶ್ ಮಾಡ್ತಾ ಇದ್ವಿ ಸೊ ಐ ಹ್ಯಾವ್ ಬೀನ್ ಅ ಫ್ಯಾನ್ ಆಫ್ ಹಿಸ್ ವರ್ಕ್ ಸಿನ್ಸ್ ದೆನ್ ಸೊ ಇಟ್ಸ್ ಅ ಪ್ರಿವಿಲೇಜ್ ನನಗೆ ಅವ್ರ ಸಾಂಗಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಒಂದು ಅಪರ್ಚುನಿಟಿ ಸಿಕ್ಕಿದ್ದು ಆ್ಯಂಡ್ ನವರಸನ್ ಸರ್ ನಿಜ ಹೇಳ್ಬೇಕಂದ್ರೆ ಪರ್ಸ್ನಲಿ ನನಗೆ ಸ್ವಲ್ಪ ಭಯ ಇದ್ದಿದ್ದರಿಂದ ಅವರೇ ಖುದ್ದಾಗಿ ಬಂದು ಇಬ್ಬರು ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡಿ ಪರ್ಸ್ನಲ್ ಕೇರ್ ತೊಗೊಂಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಟುಡೇ ತುಂಬ ಚೆನ್ನಾಗಿ ಕಾಣೋ ಹಾಗೆ ದಾಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಆ್ಯಂಡ್ ಮೋಹನ್ ಮಾಸ್ಟರ್ ಥ್ಯಾಂಕ್ ಯು ಮಾಸ್ಟರ್ ಸೀರಿಯಸ್ಲಿ ನನಗೆ ಹುಕ್ ಸ್ಟೆಪ್ ಬಂದು ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಐ ರಿಯಲಿ ಹೋಪ್ ಎಲ್ಲರೂ ಇದನ್ನ ವೈರಲ್ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿದೆ ಆ್ಯಂಡ್ ಯಾರು ಮರ್ತಿಲ್ಲ ಅನ್ಕೋತೀನಿ ನಾನು ಇಡೀ ತಂಡಕ್ಕೆ ಅಪೂರ್ವ ಅವ್ರಿಗೆ ಆ್ಯಂಡ್ ಚಂದನ್ ಅವ್ರಿಗೆ ಸಿನಿಮಾಗೆ ಕೂಡ ನಾನು ಕತೆ ಕೂಡ ಕೇಳಿದ್ದೀನಿ ಅನ್ಫಾರ್ಚುನೇಟ್ಲಿ ನಾನು ಅಫ್ಕೋರ್ಸ್ ಡೇಟ್ಸ್ ಕ್ಲಾಶಿಂದ ಸಿನಿಮಾ ಮಾಡೋಕ್ಕಾಗಿಲ್ಲ ಬಟ್ ಕತೆ ಕೇಳಿದಾಗ ಇಸ್ ರಿಯಲಿ ಇಂಪ್ರೆಸ್ ತುಂಬ ಚೆನ್ನಾಗಿದೆ ಕತೆ ಅಪೂರ್ವ ಅವ್ರಿಗೆ ಆ್ಯಂಡ್ ಚಂದನ್ ಅವ್ರಿಗೆ ಇಡೀ ಸೂತ್ರಧಾರಿ ತಂಡಕ್ಕೆ ಕಿರಣ್ ಅವ್ರಿಗೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಐ ರಿಯಲಿ ಹೋಪ್ ನಿಮಗೆ ಡ್ಯಾಶ್ ಸಾಂಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯೆಸ್ ಥ್ಯಾಂಕ್ ಯು